ಪುಟ್ಟಾಳ ನೆಹರು ಆ ಗಾಂಧಿ ಆ ಜಿನ್ನ ಸೇರ್ಕೊಂಡು ಈ ದೇಶ ವಿಭಜನೆ ಮಾಡಿದಾಗ ಮರ್ಯಾದೆಯಿಂದ ಅಂಬೇಡ್ಕರ್ ಹೇಳಿದ್ರು ಇವತ್ತನ್ನೆಲ್ಲ ಕಳಿಸ್ರಿ ಆ ಕಡೆಗೆ ನಿಮ್ ತುರ್ಕರು ಪಕ್ಷ ಅಲ್ವೇನ್ರ ಕಾಂಗ್ರೆಸ್ ನೀವ್ ಹೇಳ್ರಿ ತುರ್ಕರನ್ ಕಂಡಿಸ್ರಿ ಬಿಜೆಪಿ ಅಟ್ಟರ್ ಫೇಲ್ಯೂರ್ ಅಂತ ಯಾಕೆ ಹೇಳ್ತಾ ಇಲ್ಲ ಯಾವನ್ ಹರ್ಷ ನೋಡಿದ್ ನನ್ ಮಕ್ಕಳ ನಾಲ್ಕೈದು ಜನ ತಾಂಡಗ ಇಕ್ಕಂಡಿದ್ದೀರಾ ಅವ್ರಿಗೆ ಮೊಬೈಲ್ ಕೊಟ್ಟಿದ್ರು ಬಿರಿಯಾನಿ ಊಟ ಕೊಟ್ಟಿದ್ದೀರಾ ನಿಮ್ಮಂತ ಸ್ವಾಮೀಜಿಗಳು ಯಾವ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಿರೋ ಅಲ್ಲಿವರೆಗೂ ಕೂಡ ಈ ರೀತಿ ಮರಣ ಹೋಮಗಳು ನಡೀತವೆ ಒಬ್ಬನೇ ಅಪ್ಪನಿಗೆ ಹುಟ್ಟಿದ್ರೆ ನನ್ ನೋಡಿರಿ ಚಾಲೆಂಜು ಪಾಕಿಸ್ತಾನ ತುರ್ಕರಿಗೆ ಅಫ್ಘಾನಿಸ್ತಾನ ತುರ್ಕರಿಗೆ ಬಾಂಗ್ಲಾದೇಶ ತುರ್ಕರಿಗೆ ಎಲ್ಲಾ ತುರ್ಕರಿಗೂ ಸೇರಿ ಆಫರ್ ಕೊಡ್ತಾ ಇದೆ ದಲಿತರನ್ನ ಯಾಕೆ ದೇವಸ್ಥಾನ ಎಸ್ ವೀಕ್ಷಕರ ಹಿಂದೂ ಪರಿಕಲ್ಪನೆ ಹಿಂದುತ್ವದ ವಿಚಾರ ಇದೆಲ್ಲವುದನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಬಿಜೆಪಿ ಪಕ್ಷ ತನ್ನ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಯ್ತಾ ಇದೊಂದು ಪ್ರಶ್ನೆ ಈಗ ರಾಜ್ಯಾದ್ಯಂತ ಮೂಡ್ತಾ ಇರುವಂತ ಪ್ರಶ್ನೆ ಮತ್ತೆ ಈ ಒಂದು ಪ್ರವೀಣ್ ಏನು ಬಿಜೆಪಿ ಕಾರ್ಯಕರ್ತ ಹಾಗೂ ಬಿಜೆಪಿಯ ಒಂದು ಮುಖಂಡ ಯುವ ಮುಖಂಡರಾಗಿರುವಂತ ಈ ಒಂದು ಹತ್ಯೆ ನಿಜಕ್ಕೂ ಕೂಡ ಭುಗಿಲೆದ್ದಿದೆ ಆಕ್ರೋಶ ಅಂತ ಹೇಳ್ಬೋದು ಇದ್ರ ಬಗ್ಗೆ ಹೆಚ್ಚಿನ ನಮ್ಮ ಜೊತೆ ಮಾತನಾಡೋದಕ್ಕೆ ಋಷಿಕುಮಾರ ಸ್ವಾಮೀಜಿಗಳು ಕಾಳಿಮಠದ ಮಠಾಧ್ಯಕ್ಷರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಗುರುಳೆ ನಮಸ್ತೆ 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 ಪ್ರವೀಣ್ ಹತ್ಯೆ ನಾವು ಪ್ರಶ್ನೆನೆ ಮಾಡಂಗಿಲ್ಲ ತಾವು ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದೀರಾ ನಿಜಕ್ಕೂ ಕೂಡ ಈ ಹತ್ಯೆ ನಿಮ್ಗೆ ಏನ್ ಅನ್ನಿಸ್ತು ಹತ್ಯೆ ಕೊಲೆ ಅನ್ನೋದನ್ನ ಹಿಂದೂ ಸಮಾಜ ತೆಗೆದಾಕ್ಬೇಕು ಹತ್ಯೆನೂ ಅಲ್ಲ ಕೊಲೆನೂ ಅಲ್ಲ ವೀರ ಮರಣ ಅನ್ಕೊಂಡ್ರಣ ಏಕೆ ಅಂತಂದ್ರೆ ಯಾವ ಏಳೆಂಟು ಬರ್ತವೆ ನಾನು ಒಬ್ಬನೇ ಇರ್ತೀನಿ ಹೊಡೆದ್ಬಿಟ್ಟು ಹೊಂಟೋದ್ವಿ ನಾವು ಹೀರೋಗಳಾಗ್ಬಿಟ್ವಿ ಅವನು ಸತ್ತೋನು ಹೋದ ಅನ್ನೋಂಥದ್ದಾದರೆ ಈ ತುರುಕರು ಹೀರೋಗಳು ಅಲ್ಲ ಇವಕ್ಕೆ ಯಾವ ಟೈಲರ್ ನೋಡಿದ್ಬಿಟ್ಟು ಆಟೋ ಡ್ರೈವರ್ ನೋಡಿದ್ಬಿಟ್ಟು ಅವನ ಯಾರೋ ಕೂಲಿ ಮಾಡ್ತಿರೋ ಹೊಡೆದ್ಬಿಟ್ಟು ನಾನು ಹೊಡೆದ್ಬಿಟ್ಟೆ ನಾನು ಹೊಡೆದ್ಬಿಟ್ಟೆ ದೇಶಕ್ಕೆ ಬುದ್ಧಿ ಕಲಿಸ್ಬಿಟ್ಟು ಯಾವ ದೇಶಕ್ಕೆ ಬುದ್ಧಿ ಕಲಿಸಿದೆಯಲ್ಲಿ ಅವಿವೇಕಿ ಅಯೋಗ್ಯ ತುರುಕ್ ನನ್ನ ಮಕ್ಕಳ ನಿಮ್ಮಂಥ ಜಿಯಾದಿ ನನ್ನ ಮಕ್ಕಳನ್ನ ಈ ದೇಶ ಇಟ್ಕೊಂಡಿರೋದೇ ಅಸಹ್ಯ ಆವತ್ತೇ ಬಡ್ಕಂಡ್ವಿ ಆ ಮುಟ್ಟಾಳ ನೆಹರು ಆ ಗಾಂಧಿ ಆ ಜಿನ್ನ ಸೇರ್ಕೊಂಡು ಈ ದೇಶ ವಿಭಜನೆ ಮಾಡಿದಾಗ ಮರ್ಯಾದೆಯಿಂದ ಅಂಬೇಡ್ಕರ್ ಹೇಳಿದ್ರು ಇವತ್ತನ್ನೆಲ್ಲ ಕಳಿಸ್ರಿ ಆ ಕಡೆಗೆ ಅಲ್ಲಿರೋ ಹಿಂದೂಗಳನ್ನ ಇಲ್ಲಿ ಕರೆಸ್ಕೊಳ್ರಿ ಅಂತ ನೋ ನೋ ಚಾನ್ಸ್ ನೋ ವೇ ಅಂದ್ಬಿಟ್ಟು ಆ ಮುದಿಯ ಈ ದೇಶಕ್ಕೆ ತಂದಿಟ್ಬಿಟ್ಟ ಇವತ್ತು ಈ ದೇಶದ ಕರ್ಮ ಹೇಗಿದೆ ಅಂತಂದ್ರೆ ನಾವೇ ಅನ್ನ ಹಾಕ್ಬಿಟ್ಟು ನಾವೇ ಓಡಿಸ್ಕೋಬೇಕು ನಾವೇ ಅನ್ನ ಹಾಕ್ತಿರೋದು ಇವಕ್ಕೆ ಬಿಟ್ಟಿ ರೇಷನ್ ಅವನು ಯಾರೋ ಅವನು ಸಿದ್ದರಾಮಯ್ಯ ಅನ್ನೋನು ನಾವಿನ್ನೂ ಗೆದ್ಬಿಟ್ರೆ 10 ಕೆಜಿ ಅಕ್ಕಿ ಕೊಟ್ಬಿಡ್ತೀವಿ ಈ ಕೋಟ್ 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 ಕೊಟ್ಟು ಅವು ತಿಂದು ನಾಲ್ಕೆಂಟು ತಿನ್ನ 40 ಮಕ್ಕಳನ್ನ ಮಾಡ್ಕೊಂಡು ಅಲ್ಲ ಕಣಲ್ಲಿ ನೀನು 10 ಕೆಜಿ ಒಂದು ಕೊಡ್ತೀನಿ ಅಂತ ಒಂದೊಂದು ಮಲ್ ನಲ್ವತ್ತು ಹಂದಿ ಇದಂಗೆ ಇದವ್ರೆ 10 ಕೆಜಿ ಅಂತಂದ್ರೆ 40 ಜನಕ್ಕೆ 4 ಟನ್ ಅಕ್ಕಿ ಆಯ್ತಲ್ಲ ಏನ ನಿಮ್ಮ ಗೋಳು ಅಸಹ್ಯದ ಪರಮಾವಧಿ ಇನ್ನ ಈ ಪ್ರವೀಣನ್ ಕೊಲೆ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ನವರು ಇನ್ನೊಂದು ತಂತ್ರ ಮಾಡ್ತಾವ್ರೆ ಬಿಜೆಪಿ ಅವ್ರ ಮೇಲೆ ಎತ್ತು ಕೂರಿಸೋದು ರಕ್ಷಣೆ ಕೊಡಲಿಕ್ಕೆ ವಿಫಲವಾಯಿತೇ ಸರ್ಕಾರ ಈಗ ಗಜನ್ ಸಾಯಿಸ್ತಾರೆ ಅಂತ ನಂಗೇನು ಕನಸು ಬಿದ್ದಿರ್ತದ ರಿಷಿಕುಮಾರ್ ಸಾಯಿಸ್ತಾರೆ ಅಂತ ಕನಸು ಬಿದ್ದಿರ್ತದ ಅಥವಾ ಇರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂತಹ ಹಿಂದೂಗಳಿಗೆಲ್ಲ ರಕ್ಷಣೆ ಕೊಡಬೇಕು ಅನ್ನೋದಾದ್ರೆ ಇವತ್ತು ಸ್ಥಿತಿ ಹಂಗೆ ಇದೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಹಿಂದೂಗೂ ರಕ್ಷಣೆ ಕೊಡಬೇಕು ಯಾಕೆ ಅವ್ರು ಜಾಗೃತರಾಗ್ಬಿಟ್ಟಿದ್ದಾರೆ ಯಾವಾಗ ಹಿಂದೂ ಜಾಗೃತನಾಗ್ತಾ ಇದ್ದಾನೆ ಅದು ವಿರೋಧ ಪಕ್ಷದವ್ರಿಗೆ ಸಹಿಸಕ್ಕಾಗ್ತಿಲ್ಲ ಈ ಜಾಗೃತನಾಗಿರ್ತಕ್ಕಂಥ ಹಿಂದೂಗಳನ್ನ ಒಡಸಾಕ್ಲಿಕ್ಕೆ ಈ ವಿರೋಧ ಪಕ್ಷದವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲ ಸೇರ್ಕೊಂಡೆ ಒಡಿಸ್ತಾರೆ ಒಡಿಸ್ಬಿಟ್ಟು ಬಿಜೆಪಿ ಮೇಲೆ ಕಟ್ತಾರೆ ಇವನ್ ಕೈನಲ್ಲಿ ರಕ್ಷಣೆ ಕೊಡೋಕ್ಕಾಗ್ಲಿಲ್ಲ ಇವಂದು ಒಂದು ಸರ್ಕಾರನ ರಾಜ್ಯಾನ ಕೊಡಿ ಅಂತ ಇವರೇ ನಿಂತ್ಕೋತಾರೆ ಸರಿ ಒಡೆದವ್ರೆ ನೀವಲ್ಲ ಮರೆಯ ನಿಮ್ಮ ಕಡೆಯವರೆಲ್ಲ ತುರ್ಕರೇ ಅಲ್ಲೋ ನಿಮ್ಮ ತುರ್ಕರು ಪಕ್ಷ ಅಲ್ವೇನ್ರ ಕಾಂಗ್ರೆಸ್ಸು ನೀವು ಹೇಳ್ರಿ ತುರ್ಕರನ್ನು ಖಂಡಿಸ್ರಿ ಒಬ್ಬರು ಖಂಡಿಸಿದ್ದೀರಾ ಈ ಕೊಲೆಗೆ ತೀವ್ರವಾಗಿ ನಾನು ಖಂಡಿಸ್ತಾನೆ ಅಂತ ಸಿದ್ದರಾಮಯ್ಯ ಖಂಡಿಸೋನ ಡಿ ಕೆ ಶಿವಕುಮಾರ್ ಖಂಡಿಸೋನ ಹೋಗ್ಲಿ ಅವನ ಯಾವನ ಜಮೀರ್ ಅವನ್ ಖಂಡಿಸೋನ ಅವನ್ ಬೇಕಾದ್ರೆ ಅವ್ರ ಮನೆಗೆ 2 ಲಕ್ಷ ಕೊಟ್ಬಿಟ್ಟು ಬರ್ತಾನೆ ನೋಡಿ ನೀವು ಸರ್ಕಾರದವರು ನೀವು ಮುಖ್ಯಮಂತ್ರಿಗಳೇ ಹೋಮ್ ಮಿನಿಸ್ಟರ್ ನಿಮ್ಮ ಟೋಟಲಿ ಟೀಮ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಹೇಳ್ತಾ ಇದ್ದೀನಿ ಕೇಳಿ ಜಮೀರ್ ಒಂದು ಮಾತು ಹೇಳ್ದು ಒಕ್ಕಲಿಗರಿಗಿಂತಲೂ ಜನಸಂಖ್ಯೆಯಲ್ಲಿ ನಾವು ಜಾಸ್ತಿ ಇದ್ದೀವಿ ಜಾಸ್ತಿ ಇದೆ ಮತ್ತೆ ನಿಮ್ಮನ್ನ ಯಾಕೆ ಅಲ್ಪಸಂಖ್ಯಾತರು ಅಂತ ಕರಿಬೇಕು ನಾವು
ನಗುವಂತ ಪ್ರಶ್ನೆ ಇಲ್ಲ, ಸೀರಿಯಸ್ ಪ್ರಶ್ನೆ. ಜಮೀರ ಒಬ್ಬ ಮಾಜಿ ಮಂತ್ರಿ, ಒಬ್ಬ ಶಾಸಕ, ಅವನೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ ನಮ್ಮ ಜನಸಂಖ್ಯೆ ಒಕ್ಕಲಿಗರಿಗಿಂತ ಜಾಸ್ತಿ ಇದೆ ಅಂತ ಅಂದಿದ್ದಾನೆ ಅಂದರೆ ಮುಖ್ಯಮಂತ್ರಿಗಳು ಈ ಇಮಿಡಿಯೇಟ್ಲಿ ಮೀಟಿಂಗ್ ಕರೆಸಿ ಅವ್ರನ್ನ ನೋಡಿ ಅವ್ರ ಜನಸಂಖ್ಯೆ ಏನೋ ಜಾಸ್ತಿ ಇದೆ ಅಂತ ಜಮೀರ ಹೇಳಿದ್ದಾನೆ, ಅವ್ನು ಸುಳ್ಳು ಸುಳ್ಳು ಹೇಳಲ್ಲ, ನಿಜವಾಗ್ಲೂ ಇರಬೇಕು ನೋಡ್ರಪ್ಪ ಅಂತ ಹೇಳಿ ನಾಳೆಯಿಂದ ತುರುಕರಿಗೆ ಕೊಟ್ಟಿರತಕ್ಕಂತಹ ಅಲ್ಪಸಂಖ್ಯಾತ ಪಟ್ಟವನ್ನು ಕಿತ್ತು ಹಾಕಿ ಒಕ್ಕಲಿಗರಿಗೆ ಕೊಡಲಾಗುತ್ತಿದೆ. ಇವಾಗ ಅಲ್ಪಸಂಖ್ಯಾತರಿಗೆ ಏನೇನು ಸವಲತ್ತು ಕೊಡ್ತಿದ್ರು ಒಕ್ಕಲಿಗರಿಗೆ ಕೊಡ್ರಿ, ಯಾಕಂದ್ರೆ ಅವರು ಅಲ್ಪಸಂಖ್ಯಾತರಾಗಿದ್ದಾರಲ್ಲ ಈಗ. ಹೌದಲ್ವೇನ ಜಮೀರ, ನೀನೇ ಹೇಳಿದಿ ನಾವು ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರಿಗಿಂತಲೂ ಬಲಾಢ್ಯರಾಗಿದ್ದೇವೆ, ಜನಸಂಖ್ಯೆ ಜಾಸ್ತಿ ಇದೆ ನಮ್ದು, ಅಂದಮೇಲೆ ನೀವು ಬಹುಸಂಖ್ಯಾತರ ಆದ್ರಿ. ಸ್ವಾಮೀಜಿ ಈಗಲೂ ಕೂಡ ನೀವು ಬಿಜೆಪಿಯನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ, ಯಾಕೆ? ಏನ್ ಕೊಲೆ ಆಯ್ತು ಅದು, ಅದೇ ಕೂಡ ಇನ್ನೂ ಆರಿಲ್ಲ. ಅಲ್ಲ ಈಗ ಪ್ರವೀಣ್ ಕೊಲೆ ಬಿಜೆಪಿ ಅಟ್ಟರ್ ಫೇಲ್ಯೂರ್ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ಅಲ್ಲ ಯಾಕೆ ಫೇಲ್, ಬಿಜೆಪಿ ಫೇಲ್ಯೂರ್ ಅಲ್ಲ ಕಣೋ, ಇವ್ರು ಮಾಡ್ತಾ ಇರ್ತಕ್ಕಂತಹ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರ್ಬೋದು, ಇಂಟೆಲಿಜೆನ್ಸಿ ರಿಪೋರ್ಟ್ಗಳು ಫೇಲ್ಯೂರ್ ಆಗಿರ್ಬೋದು. ನಾನು ಹೇಳ್ತಿರೋದು ಈಗ ನಾನೇ ಹೇಳ್ತಾ ಇದ್ದೆ, ಬಿಜೆಪಿನ ವಹಿಸ್ಕೋತಾ ಇರೋದಲ್ಲ ನಾನು, ಸತ್ಯ ಹೇಳ್ತಾ ಇದ್ದೀನಿ. ರಿಷಿಕುಮಾರ್ ಸ್ವಾಮೀಜಿನ ಒಡೆದ್ಮೇಲೆ ನಾವು ಧಿಕ್ಕಾರ ಧಿಕ್ಕಾರ ಅಂತ ಕೂಗಕ್ಕಿಂತ ಸಮಾಜ ಎದ್ದು ನಿಂತ್ಕೊಳ್ರಿ. ಬಿಜೆಪಿ ಸರ್ಕಾರ ನಮಗೆ ಕೊಡಲಿಲ್ಲ, ರಕ್ಷಣೆ ಕೊಡಲಿಲ್ಲ, ಏನು ಎಲ್ಲರಿಗೂ ಗನ್ಮೇನ್ ಇಡೋಕ್ಕಾಗ್ತದ? ಯಾವ ಸರ್ಕಾರದ ಕೈನಲ್ಲೂ ಆಗಲ್ಲ, ಮೋದಿಯವ್ರ ಕೈನಲ್ಲೂ ಆಗಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅದು ಹೇಳ್ಬೇಡ್ರಿ. ನೀವು ಹಿಂದೂಗಳು ಏನು ಮಾಡಿ ದಬ್ಬಾಕಿದ್ದೀರಾ ನಂಗೆ ಅದನ್ನ ಹೇಳಿ. ಸಂಸದ ತೇಜಸ್ವಿ ಸೂರ್ಯ ಕೊಟ್ಟಂತ ಹೇಳಿಕೆಯನ್ನ ನೀವು ಸಮರ್ಥಿಸ್ಕೊಳ್ತಾ ಯಾಗಲ್ಲಪ್ಪ, ಒಬ್ಬರಿಗೂ ರಕ್ಷಣೆ ಕೊಡಕ್ಕಾಗುತ್ತ ಅಂತ ಒಬ್ಬ ಸಂಸದ? ಅಲ್ಲ ಪ್ರತಿಯೊಬ್ಬರಿಗೂ ರಕ್ಷಣೆ, ರಕ್ಷತ ರಾಜೋ ಧರ್ಮ, ರಾಜಧರ್ಮ ರಕ್ಷಣೆಯನ್ನು ಕೊಡುವಂತದ್ದು. ಈ ಮೋಸದಿಂದ ಒಡೆಯೋಕೆಲ್ಲ ರಕ್ಷಣೆ ಎಲ್ಲಿ ಇಟ್ಕೊಂಡು ತಲೆ ಕುತ್ಕೊಳ್ಳೋಣ? ಒಬ್ರಿಬ್ರು ಯು ಪಿ ಸರ್ಕಾರ ಮಾಡ್ತೀವಿ, ಯು ಪಿ ಸರ್ಕಾರ. ನಾನು ಹೇಳ್ತಾ ಅಲ್ಲ ಅಲ್ಲ, ರಕ್ಷಣೆ ನೀವು ಕೊಡಕ್ಕಾಗಲ್ಲ, ನನಗೂ ಕೊಡಕ್ಕಾಗಲ್ಲ, ನನಗೆ ನೀವು ರಕ್ಷಣೆ ಕೊಡಕ್ಕಾಗಲ್ಲ, ಕೊಟ್ಟಿಲ್ಲ. ನೀವು ನಿಮ್ಮ ಇಂಟೆಲಿಜೆನ್ಸಿ ಚಿಕ್ಕಮಗಳೂರು DYSP ಕಮಿಷನರ್ಗೆ ಲೆಟರ್ ಬರೀತಾರೆ, ಸ್ವಾಮೀಜಿ ಅವ್ರಿಗೆ ತುಂಬ ಥ್ರೆಟ್ ಇದೆ, ಅವ್ರಿಗೆ ಏನಾದರೂ ಸೆಕ್ಯೂರಿಟಿ ಅರೇಂಜ್ ಮಾಡಿ ಅಂತ. ಚಿಕ್ಕಮಗಳೂರು SP ಅವ್ರು ನಿಮ್ಮ ಆಫೀಸಿಗೆ ಫೋನ್ ಮಾಡಿ ಕೇಳು, ಅವರು ಬರೀತಾರೆ ಲೆಟ್ರು, ಆದರೂ ಯಾರು ಕೊಟ್ಟಿಲ್ಲ. ನೀವು ಸೆಕ್ಯೂರಿಟಿ ಕೊಡ್ರಿ ಅಂತ ನಾನು ಕೇಳ್ತಾನೂ ಇಲ್ಲ, ನನಗೆ ಕೊಡ್ರಿ ಸೆಕ್ಯೂರಿಟಿ ಅಂತಲೂ ಕೇಳ್ತಾ ಇಲ್ಲ. ಆದರೆ ಎದುರಾಳಿಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದನ್ನು ನೀವು ಮರಿತಾ ಇದ್ದೀರ, ಇಷ್ಟೇ ನೀವು ಮಾಡಬೇಕಾಗಿರೋದು. BJP ಸರ್ಕಾರ ಸಮರ್ಥಿಸ್ಕೊತಾ ಇಲ್ಲ, ಅವನು ಹೇಳಿರೋದನ್ನು ಸಮರ್ಥಿಸ್ಕೊತಾ ಇಲ್ಲ. ಯಾರು ಅವನ ಹೆಸರೇನ ಹುಡುಗ ಏನು ತೇಜಸ್ವಿ, ಎಲ್ರಿಗೂ ಕೊಡೋಕ್ಕಾಗಲ್ಲ ರಕ್ಷಣೆ, ಅದು ನಿಜ ಹೇಳಿದೀಯ. ಆದರೆ ಸರ್ಕಾರ ಕೇಳ್ಕೊಳ್ಳಿ ಕಿವಿಕೊಟ್ಟು, ಆದರೆ ಈ ಒಡೆದ್ ನನ್ನ ಮಕ್ಕಳನ್ನ ಒಡೆದು ಬಿಸಾಕ್ಬೋದು ಅನ್ನುವಷ್ಟು ಶಕ್ತಿ ನಿಮಗಿದೆ, ಕೇಂದ್ರಕ್ಕೂ ಇದೆ ರಾಜ್ಯಕ್ಕೂ ಇದೆ. ನೀವು ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರ. ಯಾವನ್ ಹರ್ಷನ್ ಒಡೆದ್ ನನ್ನ ಮಕ್ಕಳ ನಾಲ್ಕೈದು ಜನ ತಾಂಡಾಗ ಇಕ್ಕೊಂಡಿದ್ದೀರಾ, ಅವ್ರಿಗೆ ಮೊಬೈಲ್ ಕೊಟ್ಟಿದ್ದೀರ, ಬಿರಿಯಾನಿ ಊಟ ಕೊಟ್ಟಿದ್ದೀರಾ, ಅವ್ರಿಗೆ ದಿನ 520 ರೂಪಾಯಿ ಸಂಬಳ ಕೊಡ್ತೀರಾ? ಅಲ್ಲಲ್ಲ, ಸರ್ಕಾರದ ವಿಫಲತೆ ಅಲ್ಲ, ಅಧಿಕಾರಿಗಳಿಂದ ದುರುಪಯೋಗ ಆಗ್ತಾ ಇದೆ. ನನಗೆ ಜೈಲಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ, ಗಾಂಜಾ ಹೋಯ್ತದೆ, ತಂಬಾಕು ಹೋಯ್ತದೆ, ಎಲ್ಲ ಆಯ್ತಲ್ಲ ಅದು ಮೊನ್ನೆಲ್ಲ ನೀವು ಅದನ್ನೆಲ್ಲ ದೊಡ್ಡ ರೂಪ ಅವ್ರನ್ನ ತೆಗ್ದಾಕಿದ್ರಲ್ಲ ಅಲ್ಲಿ ಜೈಲಿಂದ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನ್ಕೋತೀನಿ ನಾನು ಅವಾಗ. ಹಾಗೆಯೇ ಲೂಸ್ ಫೋಲ್ ಎಲ್ಲ ಆಗ್ತಾ ಇದೆ, ಅದನ್ನ ಟೈಟ್ ಮಾಡೋ ಶಕ್ತಿ ನಿಮ್ಗಿಲ್ಲ ಅನ್ನುವಂಥದ್ದು ಅಷ್ಟೆ. ಲೂಸ್ ಫೋಲ್ ಆಗ್ತಾ ಇದೆ ಯಾಕೆ, ನಿಮ್ಮನ್ನ ಯೂಸ್ ಮಾಡ್ಕೊಳ್ತ, ನಿಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಈಗ ವಿರೋಧ ಪಕ್ಷದವರು SDPI PSI ಅದು ಎಂಥವಿದು ಸಂಘಟನೆಗಳು, ಅದ್ರ ಕಾರ್ಯಕರ್ತರು ಇವರು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ನಮ್ಮ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನೇರ ಕೈವಾಡ ಇದೆ ಇದರಲ್ಲಿ ಅಂತ. ಆಯ್ತಪ್ಪ, ನೀವು ಯಾಕೆ ತೆಗಿತಿಲ್ಲ ಈ ಸಂಘಟನೆಗಳನ್ನ ಬ್ಯಾನ್ ಯಾಕೆ ಮಾಡ್ತಿಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ? ಕೇಂದ್ರನೂ ನಿಮ್ದೆ, ರಾಜ್ಯನೂ ನಿಮ್ದೆ, ಬ್ಯಾನ್ ಮಾಡೋ ಕೆಪಾಸಿಟಿ ನಿಮ್ಮ ಹತ್ರ ಐತೆ. ನೀವ್ಯಾಕೆ ಅದನ್ನ ಬ್ಯಾನ್ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಓಟ್ ವಿಭಜನೆ ಆಗ್ಬೇಕು, ಕಾಂಗ್ರೆಸ್ ಓಟು. SDPI PSI ಅವಕ್ಕೆಲ್ಲ ಒಂದಷ್ಟು ಓಟ್ ಹೋಗ್ಬಿಟ್ರೆ ಕಾಂಗ್ರೆಸ್ ಬಲಹೀನ ಆಗುತ್ತೆ, ಅದಕ್ಕೋಸ್ಕರ ಅದಿರಲಿ ಅಂತ ಸಾಕೊಂಡು ಹೋಗ್ತಿದ್ದೀರಾ ಅದನ್ನು. ನಿಮ್ಮ ತಂತ್ರಗಾರಿಕೆಗಳು, ರಾಜಕೀಯ ತಂತ್ರಗಾರಿಕೆಗಳಿಂದ ನೀವು ಅವತ್ತೂ ಸಾಕ್ತಿದ್ದೀರಾ. ಈ ಕಡೆ ನಮ್ಮ ಸಾಯೋರ್ನಾದ್ರೂ ಹೋಗ್ಲಿ, ಯಾವನ ಒಡೆದವನಲ್ಲ ಅವನ ರಬ 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 ಒಡೆದು ಬಿಸಾಕ್ತಿ, ಅದು ನಿಮ್ಮ ಕೈನಲ್ಲಿ ಆಗ್ತದೆ. ನಾನು ಹೇಳೋದು ಆಗಲೇ ಹೇಳ್ತಿದ್ದೆ ನಾನು, ನಿಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಅಂತಂದರೆ ಅದಕ್ಕೆ ಲಾಯಕ್ ಆಗಿರೋರ್ನ ಕೊಟ್ಬಿಡಿ ಅಲ್ಲಿಗೆ, ಸರ್ಕಾರ ನಿಮ್ಮದೇ, ನೀವೇ ಇರಬೇಕು, ನಮ್ಮ ಪರ್ಯಾಯ ಇಲ್ಲ.
ಸಿದ್ದರಾಮಯ್ಯ ಬರಲಿ ಹೇಳಕ್ ಚಾನ್ಸ್ ಇಲ್ಲ ನಾನು ಬಿಜೆಪಿನ ಸಮರ್ಥನೆ ಮಾಡ್ಕೊಳ್ಳಬೇಕು ವಿಧಿ ಇಲ್ದಿರಾ ಅಥವಾ ಜೆ ಡಿ ಎಸ್ ಬಂದ್ಬಿಡಿ ಓಹೋ ಸಾಧ್ಯನೇ ಇಲ್ಲ ನಾವು ಬಿಜೆಪಿಯನ್ನೇ ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮ ಹತ್ರ ಇರೋದು ಆಪ್ಷನ್ ಅದೊಂದೇ ಪರ್ಯಾಯ ಆಪ್ಷನ್ ನಿಮ್ಮ ಹತ್ರ ಯಾರ ಹತ್ರ ಆದರೂ ಇದ್ರೆ ನಂಗೆ ಹೇಳಿ ಇಲ್ಲ ಪರ್ಯಾಯ ಆಪ್ಷನ್ ಇದೆ ಸ್ವಾಮೀಜಿ ಇಲ್ಲ ಹಿಂದೂ ಧರ್ಮಜರು ಎಲ್ಲ ಒಂದಾಗ್ತೀರಾ ಅದು ಆಗಲ್ಲ ನೀವು ನಿಮ್ಮ ಕೈನಲ್ಲಿ ಆಗಕ್ಕೆ ಚಾನ್ಸೇ ಇಲ್ಲ ಬಜರಂಗ ದಳ ಬೇರೆ ರಾಮಸೇನೆ ಬೇರೆ ಶ್ರೀರಾಮಸೇನೆ ಬೇರೆ ಕಾಳಿಕಾಸೇನೆ ಬೇರೆ ನೀವು ಎಲ್ಲಿವರೆಗೂ ಬೇರೆ ಆಗಿರ್ತಿರೋ ನೀವು ಸರ್ಕಾರ ಬಿಜೆಪಿನೂ ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ನೂ ಏನು ಮಾಡೋಕ್ಕಾಗಲ್ಲ ಈ ವಾರ್ಡದ ಹೊರಗೆ ಸಾಯಿಸ್ತವ್ರಲ್ಲ ಅವ್ರನ್ನ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ನೀವು ಗಟ್ಟಿ ಆಗೋವರೆಗೂ ನೀವು ಯಾರನ್ನ ದೂಷಿಸಿ ಪ್ರಯೋಜನ ಇಲ್ಲ ನೀವು ಸರ್ಕಾರನ ದೂಷಿಸ್ತಾ ಇದ್ದೀನಿ ಅದು ಅಂಥದ್ದು ನನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಂತೆ ಹಸಿರು ಗಾಜಿನ ಬಳೆಗಳೇ ಹಸಿರು ಗಾಜಿನ ಬಳೆಗಳೇ ಆ ಮುಖ್ಯಮಂತ್ರಿಗಳದ್ದು ಆ ನಳಿಂದು ಅವ್ರದ್ದೆಲ್ಲ ಫೋಟೋಗಳು ಹಾಕ್ಬಿಟ್ಟು ಟ್ರೋಲ್ ಮಾಡೋದಂತೆ ಇದನ್ನು ಟ್ರೋಲ್ ಮಾಡಿದವನು ಹಿಂದೂ ಧರ್ಮದವನು ಅಥವಾ ಟ್ರೋಲ್ ಮಾಡಿದವನು ಕಾಂಗ್ರೆಸ್ ಕಾರ್ಯಕರ್ತನೋ ಗೊತ್ತಿಲ್ಲ ಒಟ್ಟಲ್ಲಿ ಅವರ ಪಕ್ಷವನ್ನು ಮಸಿ ಬಳಬೇಕು ಅಂತ ಹೇಳಿ ಈ ಕೊಲೆಯ ಹಿನ್ನೆಲೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಬಹಳಷ್ಟು ಶ್ರಮ ಪಡ್ತಿರೋದಂತೂ ಗ್ಯಾರಂಟಿ ಕಾಂಗ್ರೆಸ್ ಕುತಂತ್ರ ಈ ಕೊಲೆಯ ಹಿಂದೆ ಗಡೆ ಇರ್ತಕ್ಕಂತಹ ಬಿಜೆಪಿ ಮುಖಕ್ಕೆ ಮಸಿ ಮಳಿತಕ್ಕಂತಹ ಎಲ್ಲ ಕೆಲಸ ಉನ್ನಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ ಅದನ್ನ ನಾವು ಕೇಳಿ 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 ನಮಗೂ ಆ ಮನೋಭಾವ ಬಂದು ಬಿಜೆಪಿನ ಬೈತಿದ್ದೀವಿ ಆದರೆ ಬಿಜೆಪಿನೋ ಅಥವಾ ಸರ್ಕಾರವೋ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರು ಅಥವಾ ಇನ್ಯಾರು ನಾನು ಹೇಳ್ತೀನಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ನಿಮ್ಮಲ್ಲಿರ್ತಕ್ಕಂಥ ಲೂಸ್ ಫೋಲಿಂದ ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ ಸಿದ್ದರಾಮಯ್ಯ ಅವ್ರು ಬಂದಾಗ ಎಸ್ ಡಿ ಪಿ ಐ ಪಿ ಎಫ್ ಐ ಇವ್ರು ಇವ್ರಗಳ ಕೇಸು 3000 ಕೇಸ್ನ ವಜಾ ಮಾಡಬೇಕಾಗ್ತದೆ ಹೌದು ನೀವು ಬಂದು 4 ವರ್ಷ ಆಯಿತು ನೀವು ಪ್ರಮಾಣ ಮಾಡಿದ್ದೀರಿ ಎಲ್ಲ ಕೇಸ್ಗಳನ್ನೂ ನಾನು ವಜಾ ಮಾಡಾಕ್ತೀನಿ ಅಂತ ನಾನು ಅದರ ಕ್ಲಿಪ್ಪಿಂಗ್ ಇದೆ ಯಾವುದೇ ಕಾರಣಕ್ಕೂ ಆಗಿಲ್ಲ ಆಯ್ತಾ ಆದರೆ ಕೇಸ್ ಹಾಕಿಸ್ಕೊಳ್ಳೋದು ಗೋಗಲ್ ರಕ್ಷಣೆ ಮಾಡ್ತಾ ಇನ್ಯಾವುದೋ ಸುಳ್ಳು ಕೇಸು ಇನ್ಯಾವುದೋ ಅಲ್ಲಿ ಇರಲೇ ಇಲ್ಲ ಅವನು ಅವನ ಮೇಲೆ ಕೇಸು ಹಾಕಿರ್ತಕ್ಕಂಥ ಸುಳ್ಳು ಕೇಸ್ಗಳನ್ನೆಲ್ಲ ವಜಾ ಮಾಡ್ರಿ ಅಂತ ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನು ಲೆಟ್ರ್ ಕೊಟ್ಟೆ ಆ ಕೊಟ್ಟೆ ಆಗಲೇ 4 ತಿಂಗಳು 5 ತಿಂಗಳು ಆಗೈತೆ ನೀವು ಅದ್ರ ಕಡೆಯೂ ಗಮನ ಅಂದರೆ ನಿಮ್ಗೇನು ಅಂತ ನೀವು ಯಾಕೆ ಇಷ್ಟೊಂದು ಹೀನಾಯವಾಗಿ ಹಿಂದೂ ಧರ್ಮಜರು ನಿಮ್ಮನ್ನು ಬೈತಾ ಇದ್ದಾರೆ ಅಂದರೆ ಒಂದೇ ಒಂದನ್ನು ಸಹ ಧರ್ಮದ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಬೊಮ್ಮಾಯಿಯವರು ಮಾಡಿಲ್ಲ ಅಥವಾ ಇಡೀ ಸರ್ಕಾರದಲ್ಲಿ ಮಾಡಿಲ್ಲ ಹಾಗಾಗಿ ರೊಚ್ಚಿಗೆದಿರ ನೀವು ನಿಮ್ಮ ಕೈನಲ್ಲಿ ಅಧಿಕಾರ ಇದೆ ಸ್ವಾಮಿ ನೀವು ಶಕ್ತಿಯಲ್ಲ ವಾದದ ಯುಕ್ತಿ ಇಲ್ಲ ಅಂತ ಕುಡಿಯೋದು ಅಂತ ಶಕ್ತಿಯಿಂದ ಆಗಲ್ಲ ಕಾನೂನು ಅದಕ್ಕೆ ಒಪ್ಪಲ್ಲ ಸ್ವಾಮೀಜಿ ಯುಕ್ತಿಯಿಂದ ಮಾಡ್ಬೋದು ಸರ್ಕಾರಕ್ಕೆ ಎರಡೂ ನೀತಿಗಳಿದೆ ಒಂದು ಶಕ್ತಿ ಒಂದು ಯುಕ್ತಿ ಈ ಯುಕ್ತಿ ಇದೆಯಲ್ಲ ಆ ಯುಕ್ತಿಯನ್ನು ಉಪಯೋಗಿಸಕ್ಕೆ ಬರಲಿಲ್ಲ ಅಂದರೆ ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಆ ಯುಕ್ತಿಯಿಂದ ಹೇಗೆ ಒಡೆಯಬಹುದು ಎದುರಾಳಿಯನ್ನು ಅಂದರೆ ನಮ್ಗೆ ಎದುರಾಳಿನೇ ಅವರೆಲ್ಲ ಯಾರು ಇವತ್ತು ಒಡೆದು 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 ಆ ಕಲ್ಲಂಗ್ರೆಯನ್ನು ಒಡೆದ್ಬಿಟ್ರು 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 ಅಂತ ಹೇಳಿ ಆ ಕಲ್ಲಂಗ್ರೆಯನ್ನು ಕಥೆನ ಊರು ತುಂಬ ಹಂಚ್ಕೊಂಡ್ರಲ್ಲ ಎಡ್ಚ್ ನನ್ನ ಮಕ್ಕಳ ಕಾಂಗ್ರೆಸ್ದವರ ಕಲ್ಲಂಗ್ರೆಯನ್ನು ಒಡೆದೋಯ್ತು ಪಾಪ ತಲೆ ಹೋಯ್ತಾವಲ್ಲ ಅದಕ್ಕೆ ಹೇಳು ಆ 4000 ಕೊಟ್ಟಿದ್ದೀನಿ ಅಂತ ಹೇಳು ಅಂತ ಕುಮಾರಣ್ಣ ಕೊಟ್ಟು ಕಳಿಸ್ತ ಅವ್ರ ಮನೆಗೆ 10,000 ಈಗ ಕಾಂಗ್ರೆಸ್ನವರ ಪ್ರಶ್ನೆ ಇಷ್ಟೇ ನಿಮ್ಮಂತ ಸ್ವಾಮೀಜಿಗಳು ನಿಮ್ಮಂತ ಹಿಂದೂ ಪರ ಹೋರಾಟಗಾರರು ಯಾವ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಿರೋ ಅಲ್ಲಿವರೆಗೂ ಕೂಡ ಈ ರೀತಿ ಮರಣ ಹೋಮಗಳು ನಡೀತವೆ ಅಂತ ಅವ್ನು ಹೇಳ್ದ ಅವ್ನು ಕೇಳ ಅವ್ನ ಮಾತನ್ನ ಇಲ್ಲ ಮಕ್ಕಳ ಹೋಗ್ಬಿಟ್ಟು ಅವ್ರು ಕಡಿಯಕ್ ಬಂದ್ರೆ ಹಿಂಗ್ ತಲೆ ಬಗ್ಗಿಸ್ಬಿಟ್ಟು ಕ್ಲೀನ್ ಆಗಿ ಕಡ್ಕೊಳಪ್ಪ ಅಂತ ತಲೆ ಕೊಡು ಅಂತ ಹೇಳ ಯಾವನ್ ಹೇಳ್ದವನು ಅವ್ನು ಸಿದ್ದರಾಮನ ಡಿಕೇಶಿನ ಸ್ವಾಮಿಗಳು ಪ್ರಚೋದನಕಾರಿ ಲೇ ಅವಿವೇಕಿ ಅಯೋಗ್ಯರ ನಿಮ್ಗಳ ಕೊಲೆಗಡುಕುತನದಿಂದ ನಿಮ್ಮ ಅಧಿಕಾರದ ಆಸೆಯಿಂದ ನಿಮ್ಮ ಲಾಲಜೆಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಮನೆ ಹಾಳ ಕೆಲಸದಿಂದ ನೀವುಗಳ ಕುರ್ಚಿಗಳ ಮೇಲೆ ಕೂತ್ಕೋಬೇಕು ಅನ್ನುವಂಥ ಕಿತ್ತಾಟದಿಂದ ಹಿಂದೂಗಳ ಮೇಲೆ ನೀವು ಯಾವನೋ ಅಂದಂತೆ ಬುಲ್ಡೋಜರ್ ಹತ್ತಿಸ್ಬೇಕು ರಾಮಸೇನೆ ಮೇಲೆ ಬುಲ್ಡೋಜರ್ ಹತ್ತಿಸ್ಬೇಕು ಬಜರಂಗ ದಳದ ಮೇಲೆ ಅಂತ ಹೇಳಿದ್ನಂತೆ ನಿನ್ನನ್ನು ಬುಲ್ಡೋಜರ್ ಹತ್ಸೋದಲ್ಲ ಬುಲ್ಡೋಜರ್ ಹತ್ಸಿದ್ರೆ ಪ್ರಯೋಜನ ಇಲ್ಲ ಉಳ್ಕೊಂಬಿಡ್ತೀಯ ಈ ಕೈಮು ಹೊಡಿತಾರಲ್ಲ ಹಂಗೆ ಹೊಡೆದು ಪೀಸ್ಗಳನ್ನೆಲ್ಲ ಮಾಡಿ ತಗೊಂಡೋಗು ಮೀನು ನಾಯಿ ನರಿಗೆ ಹಾಕ್ಬೇಕು ಅಂತ ಲಜ್ಜುಗೆಟ್ಟ ಜನ ನೀವು ನಿಮ್ಮಂಥವ್ರನ್ನ ಈ ದೇಶ ಸಾಕ್ತಾ ಇತ್ತಲ್ಲ ಅದೇ ಒಂದು ದೊಡ್ಡ ತಲೆನೋವು ದೊಡ್ಡ ತಲೆನೋವು ಯಾವುದು ಅಂತ ಅಂದ್ರೆ ನಿಮ್ಮನ್ನ ಇನ್ನೂ ಇಟ್ಕೊಂಡವ್ರಲ್ಲ ತಡ್ಕೊತಾ ಇದೀವಲ್ಲ ನಾವು ಸಹಿಸ್ಕೊತಾ ಇದೀವಲ್ಲ ನೀವು ದಿನ ಕೊಡೋ ಸ್ಟೇಟ್ಮೆಂಟ್ನ ಅಲ್ಲ ನಿಮ್ಗೇನು ಅಧಿಕಾರ ಐತೆ ಅಂತ ಬುಲ್ಡೋಜರ್ ಹತ್ತಿಸ್ಬೇಕು ಅಂತ ಹೇಳ್ತೀಯ ನೀನು ಮುಸ್ಲಿಮರಿಂದ ಹಿಂದೂಗಳಿಗೆ ಪ್ರಾಬ್ಲಮ್ಮು
ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಕೊಡ್ತಲೇ ಇದೆಲ್ಲದಕ್ಕೂ ಕೂಡ ಕಾರಣ ಆಯ್ತು. ಅವನು ಹೇಳ್ದ ಮುಸ್ಲಿಂನು ಈ ದೇಶದಲ್ಲಿ ಇರಬಾರದು ಅಂತ ನಾವು ಅನ್ಕೊಂಡಿದ್ದಿದ್ರೆ ಮುಂಡೆ ಮಕ್ಳಿಗೆ ಪಾಕಿಸ್ತಾನ ಕೊಟ್ಟಾಗ್ಲೇನೆ ವಾರ್ಗಾಕ್ತಿದ್ರು. ನಮ್ಮಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಒಂದಷ್ಟು ಜನ ಇದ್ದಾರೆ, ಎಲ್ಲರೂ ಸುಖವಾಗಿರಲಪ್ಪ ಅನ್ನೋರು. ಅವರೆಲ್ಲ ಸೇರ್ಕೊಂಡು ಈ ರಾಕ್ಷಸರನ್ನೆಲ್ಲ ಇಲ್ಲಿಟ್ಕೊಂಡು ಇವತ್ತು ನಾವು ದೇಶ ಬಿಟ್ಟೋಗೋ ಅಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ನಮ್ ನಮ್ಗಾಗ್ತಾ ಇರೋವಂಥದ್ದು ಎಲ್ಲಿ ಅವನ್ ಚುಚ್ಚಿಬಿಡ್ತಾನೋ, ಎಲ್ಲಿ ಅವನ್ ಏನ್ ಮಾಡ್ತಾನೋ ಅಂತ. ನಿಜವಾಗ್ಲೂ ಭಾರತ ದೇಶದಲ್ಲಿ ಹಿಂದೂಗಳು ಅತಂತ್ರ ಸ್ಥಿತಿನಲ್ಲಿದ್ದಾರೆ. ಸಾಬ್ರಲ್ಲ, ಇನ್ಯಾರೋ ಎಡಚರಲ್ಲ, ಅಣ್ಣಂಗೆ ಜೈ ಅನ್ನೋರಲ್ಲ. ನೋಡ್ಬೇಕಾದ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ನಾನು ಎಲ್ಲರ ಹತ್ರನೂ ಹೇಳಿದ್ದೀನಿ ಬೆಳಗಿಂದ, ಈಗ ನಿನ್ನ ಹತ್ರನೂ ಹೇಳ್ತಿದ್ದೀನಿ ಕೇಳು. ಹಿಂದೂಗಳು ಎಲ್ಲ ಕಡೆನೂ ಇದ್ದಾರೆ ಅಲ್ವಾ ಗಜ? ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ. ಅವಯ್ಯ ಹೇಳ್ತಾನಲ್ಲ ನಾನು ಸಿದ್ಧನೂ ಇಕ್ಕಂಡಿದ್ದೀನಿ ರಾಮನೂ ಇಕ್ಕಂಡಿದ್ದೀನಿ ಅಂತ, ಅವನು ಹಿಂದೂ. ಆಮೇಲೆ ಇನ್ಯಾರು ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದಾರೆ, ಹಿಂದೂಗಳು ಜೆ ಡಿ ಎಸ್ ಅಲ್ಲೂ ಇದ್ದಾರೆ, ಹಿಂದೂಗಳು ಬಿ ಜೆ ಪಿಲು. ನಾನು ಎಷ್ಟು ವರ್ಷ ಬದುಕದಾಗಿಂದ ನೋಡಿದ್ದೀನಿ, ಹುಟ್ಟದಾಗಿಂದ, ಕಾಂಗ್ರೆಸ್ನಲ್ಲಿರೋ ಹಿಂದೂಗಳನ್ನ ಯಾರು ಯಾರು ಸಾಯಿಸಲ್ಲ, ಯಾಕೂ ಚುಚ್ಚಲ್ಲ. ಜೆ ಡಿ ಎಸ್ ಅಲ್ಲಿರೋ ಯಾರನ್ನ ನೋಡಿದ್ಯಾ ನೀನು ಚುಚ್ಚಿ ಸಾಯಿ? ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಜೆ ಡಿ ಎಸ್ ನಲ್ಲಿ ಚುಚ್ಚಿ ಕೊಲೆ ಮಾಡಲ್ಲ ಎಲ್ಲರ ಕೇಳಿದ್ಯಾ? ಬಿಜೆಪಿ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತನನ್ನ ಚುಚ್ಚಿ ಕೊಲೆ ಮಾಡಲಾಗಿದೆ, ಕೂದು ಕೊಲೆ ಮಾಡಲಾಗಿದೆ, ಹೊಡೆದು ಕೊಲೆ ಮಾಡಿ ಬರೀವೆ. ಯಾಕೆ ಅಂದ್ರೆ ಬಿಜೆಪಿಯ ಹಿಂದುತ್ವವಾದದ ಹಿನ್ನೆಲೆಯಲ್ಲಿ ನಾನು ಬಿಜೆಪಿನ ಯಾಕೆ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಅನ್ನೋ ಕಾರಣ ಹೇಳ್ತೀನಿ. ನಾನು ಹುಟ್ಟದಾಗಿಂದನು ಯಾವುದೇ ಪ್ರಧಾನಮಂತ್ರಿ ಹಣೆಗೆ ತಿಲಕವನ್ನಿಟ್ಟು ಶಿವನಿಗೆ ಆರತಿಯನ್ನು ಹಿಡಿದು ಆರತಿ ಮಾಡಿದ್ದು ನಾನು ನೋಡಿಲ್ಲ. ಬಿಜೆಪಿಗೆ ಯಾಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ, ಕಾಶಿಯ ವಿಶ್ವನಾಥನ ದೇವಸ್ಥಾನ ಕಾರಿಡರ್ ಆಗಿ ಅಲ್ಲಿ ಆ ಮೋದಿ ಆ ಕಳಸವನ್ನು ಹಿಡಿದು ನೀರೊಳಗೆ ಹೋಗಿ ಗಂಗಾ ಅಂತ ಹೇಳಿ ಮುಳುತ್ತಾನೆ ಎನ್ನುವಂಥ ಪ್ರಧಾನಮಂತ್ರಿ ನಾನು ನೋಡಿರಲಿಲ್ಲ. ನನ್ನ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ, ನನ್ನ ಧರ್ಮದಲ್ಲೇ ಇರ್ತಕ್ಕಂತಹ ಒಂದು ವ್ಯಾಘ್ರವನ್ನ, ಒಂದು ಸಿಂಹವನ್ನ ಅದು ಬಾಯಿ ತೆಕ್ಕಂಬಿಟ್ಟೈತೆ, ಅಲ್ಲಿ ಬಂದ್ಬಿಟ್ಟೈತೆ, ಮೋದಿ ಬಂದ್ಮೇಲೆ ಅಲ್ಲಿ ಬಂದ್ಬಿಡ್ತು, ಬಾಯಿ ಬಂದ್ಬಿಡ್ತು, ಬಾಯಿ ತೆಕ್ಕಂಬಿಡ್ತು ಅಂತ ವಿರೋಧಿಗಳು ಕೂಗಾಡಿದ್ರಲ್ಲ, ಸಿಂಹನ ಏನು ಅನ್ಕೊಂಡಿದ್ದೀರೋ ನೀವು ಕಾಂಗ್ರೆಸ್ಸಿಗ್ರ? ಸಿಂಹ ಸಿಂಹ ನರಿ ಅಲ್ಲ, ಅದು ನರಿ ಊಳಿಡುತ್ತೆ ಓ ಅನ್ನತ್ತೆ, ಸಿಂಹ ಅವೆಲ್ಲ ಮಾಡಲ್ಲ. ಸಿಂಹಕ್ಕೆ ಬಾಯಿ ತೆಗಿಬೇಕು ಅಂತ ಅಂದ್ರು, ಅಲ್ಲಿ ಬಿಡಬೇಕು ಅಂತ ಅಂದ್ರು, ಅದು ಗರ್ಜಿಸ್ಬೇಕು ಅಂದ್ರು ಮೋದಿ ಬರ್ಬೇಕಾಯ್ತಲ್ಲ. ಇದರಿಂದ ಬಿಜೆಪಿಯನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡೆ ಮಾಡ್ಕೋತೀವಿ. ನಾನು ಮಾತ್ರ ಅಲ್ಲ, ಎಲ್ಲ ಕಾರ್ಯಕರ್ತರು ಮಾಡ್ಕೊಳ್ತೀವಿ. ಆದ್ರೆ ಬೈಯುವಂತ ಹಕ್ಕು ಬಿಜೆಪಿಗೆ ನಮ್ಗೆ ಇರೋದು. ಕಾಂಗ್ರೆಸ್ನವ್ರು ಮನ ಹಾಳು ಮಾಡಿದ್ರು ಅವ್ರ ಕಡೆಯವ್ರು ಯಾರಾದ್ರೂ ಏನಾದ್ರು ಅಂತಾರ? ಸೋನಿಯಾ ಗಾಂಧಿನ ಇಡಿಯವ್ರು ಕರೆದು ಬಿಟ್ಟವ್ರಿ, ಇಡಿಯವ್ರು ಕರೆದು ಬಿಟ್ಟವ್ರಿ, ಅವಳು ಹೋಗ್ ಅಯ್ಯೋ ಇಡಿಯವ್ರನ್ನ ಇಡೀ ಶಾಪ ಆಗ್ತಾರೆ. ಈ ದೇಶದಲ್ಲಿ ಸೋನಿಯಾ ಗಾಂಧಿನ ಯಾರಾದ್ರೂ ಏನಾದ್ರು ಅಂದ್ಬಿಟ್ರು ಅಂದ್ರೆ ಕೇಸ್ ಆಗ್ತಾರೆ, ಸಿದ್ದರಾಮಯ್ಯನ ಅಂದ್ಬಿಟ್ರು ಅಂದ್ರೆ ಕೇಸ್ ಆಗ್ತಾರೆ. ಆದ್ರೆ ನಮ್ಮ ಬಿಜೆಪಿನಲ್ಲಿ ಬಿಜೆಪಿನೇ ಬೈತಾ ಇದ್ರು, ಅಪ್ಪ ಏನು ನೋಡ್ರು ಅಂತಾರೆ. ಆ ಸ್ಥಿತಿ ಯಾಕೆ ಅಂತಂದ್ರೆ ಹಿಂದೂ ಧರ್ಮದ ಲಾಂಛನದ ಒಳಭಾಗದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂತಹ ಪಕ್ಷ ಅಂತಂದ್ರೆ ಅದೊಂದೇ ಇರೋದು, ನಮಗೆ ಪರ್ಯಾಯ ಇಲ್ಲ. ಇನ್ನೂ ಯಾಕೆ ಇನ್ನೂ ಎಲ್ಲಿವರೆಗೂ ಇದು ಏನ್ ಮಾಡ್ಬೇಕು? ರಾಜಕಾರಣಿಗಳು ಮಕ್ಕಳು ಇಲ್ಲಿ ಯಾರು ಸಾಯ್ತಾ? ನಾನು ಅದನ್ನೇ ಹೇಳಿದ್ನಲ್ಲ ಬೆಳಿಗ್ಗೆ, ನೋಡು ಮಕ್ಕಳುಗಳು ಅಲ್ಲ ಕೇಳ ಇಲ್ಲಿ, ನೀವು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದೀರಾ, ನಿಮ್ಮ ನಿಮ್ಮ ಭಾಷಣದಿಂದ ಪ್ರೇರಿತರಾಗಿ ನಮ್ಮ ಭಾಷಣದಿಂದಲೋ ನಮ್ಮಿಂದಲೋ ಪ್ರೇರೇಪಿತರಾಗಿ ಅವ್ರನ್ನ ಹೊಡಿತೀನಿ ಅಂತ ಇರ್ತಕ್ಕಂತ ಈ ತುರುಕರು ಮೊದ್ಲೇ ಹೇಳ್ದೆ. ಅಲ್ಲ ಕಣ ತುರುಕ್ರ, ನನ್ನ ಭಾಷಣದಿಂದ ಪ್ರೇರೇಪಿತರಾಗಿ ಹಿಂದೂ ಧರ್ಮಕ್ಕೆ ಜಯವಾಗಲಿ ಜೈ ಶ್ರೀರಾಮ್ ಅಂತ ಕೂಗೋನ್ನ ಹೊಡಿತಿದ್ದೀರಲ್ಲ. ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ, ನೀವು ಒಬ್ಬನೇ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ನೋಡಿರಿ, ನನ್ನ ಯಾಕೆ ಹೊಡಿತಿಲ್ಲ? ನೀನು ಕೇಳಿದ ಪ್ರಶ್ನೆನೆ, ನನ್ನ ಅನ್ನೇ ಹೊಡಿರಿ ಅಂತಿದ್ದೀನಲ್ಲ, ನಾನು ನನ್ನೇ ಹೊಡಿರಿ ಅಂತ ಹೇಳ್ತಿದ್ದೀನಿ. ತುರ್ಕರ ಕೇಳ್ರಿ, ನಿಮಗೆ ಚಾಲೆಂಜು ಪಾಕಿಸ್ತಾನ್ ತುರ್ಕರಿಗೆ, ಅಫ್ಘಾನಿಸ್ತಾನ್ ತುರ್ಕರಿಗೆ, ಬಾಂಗ್ಲಾದೇಶ ತುರ್ಕರಿಗೆ, ಎಲ್ಲ ತುರ್ಕರಿಗೂ ಸೇರಿ ಆಫರ್ ಕೊಡ್ತಾ ಇದ್ದೀನಿ. ಎಲ್ಲ ತುರ್ಕರಿಗೂ, ಭಾರತದಲ್ಲಿರ್ತಕ್ಕಂಥ ಜಿಯಾದಿ ಎಲ್ಲ ತುರ್ಕರಿಗೂ, ಭಯೋತ್ಪಾದಕರ ನಿಮಗೂ ಸೇರಿಸಿ, ನಿಮಗೆ ದಮ್ಮಿದ್ರೆ ನನ್ನ ನೋಡಿರಿ, ನಿಮಗೆ ತಾಕತ್ತಿದ್ರೆ ಕಟೀಲ್ ನಳಿನ್ ಕುಮಾರ್ ನೋಡಿರಿ, ನಿಮಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರನ್ನ ಓಡಿರಿ, ನಿಮಗೆ ತಾಕತ್ತಿದ್ರೆ ಸಿ ಟಿ ರವಿನ ಓಡಿರಿ, ನಿಮಗೆ ತಾಕತ್ತಿದ್ರೆ ರೇಣುಕಾಚಾರ್ಯನ ನೋಡಿರಿ, ನಿಮಗೆ ತಾಕತ್ತಿದ್ರೆ ಯಡಿಯೂರಪ್ಪ ನೋಡಿರಿ, ನಿಮಗೆ ತಾಕತ್ತಿದ್ರೆ ಶೋಭಾ ಕರಂದಾಗಲಿ ನೋಡಿರಿ. ನಿಮ್ಮ ಕೈಲಿ ಆಗಲ್ಲ, ನೀವೆಲ್ಲ ಒಡೆಯೋದು ಎಳೆ ಹುಡುಗರು, ಅವ್ರಗಳ ಯೋಗ್ಯತೆನೇ ಅಷ್ಟು. ಒಡ್ಬಾರನ್ ಕೇಳ್ಬೇಕು ನೀನು,
ನೀವ್ ಯಾಕೆ ಹೊಡಿತಿಲ್ಲ ಅವ್ರನ್ನ ಅಂತ ನೀನ್ ಕೇಳು ಅವ್ರನ್ನ ಅಮಾಯಕರ ಬಲಿಯಾಗಿ ಅದೇ ಅವ್ರ ಸಾಬ್ರನ್ ಕೇಳು ಸಾಬ್ರನ್ ಕೇಳು ನೀನ್ ಕೇಳ್ಬೇಕಾಗಿರೋ ಸಾಬ್ರನ್ನ ಅಲ್ಲೇ ರಿಷಿ ಕುಮಾರ್ ಸ್ವಾಮಿ ನಾನು ಹೊಡೆದಿದ್ದಿದ್ರೆ ನಿನ್ ಗಂಡ್ಸು ಅಂತಿದ್ದೆ ನೀನ್ ಅವ್ಬಿಟ್ಟು ಯಾವ್ದೋ ಎಳೆ ಹುಡುಗನ್ ಹೊಡೆದು ಬಿಟ್ಟಿದ್ಯಲ್ಲ ಅಂತ ನೀನ್ ಕ್ವಶನ್ ಮಾಡ್ಬೇಕಾಗಿರೋದು ನೋಡ್ದಿರೋನ್ಗೆ ನೀವ್ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅದನ್ನೇ ನಿಮ್ ಕೈ ಅಲ್ಲ ಅವ್ರ ಕೈಲಿ ಆಗ್ಲಿಲ್ಲ ನಾನು ಬೆಳಗ್ಗೆನೆ ಹೇಳಿದ್ದೀನಿ ಬೆಳಗ್ಗೆನೆ ಹೇಳಿದ್ದೀನಿ ಬಿಜೆಪಿ ಏನ ಗೊಬ್ಬರ ನೀರಾಕಿ ಸಾಕಿದ್ ನೀವು ಬಿಜೆಪಿ ಏನ ಬೆಳೆಸಿದ್ ನೀವು ಬಿಜೆಪಿ ಅನ್ನ ಅಧಿಕಾರಕ್ಕೆ ತಂದಿದ್ ನೀವು ಹಿಂದುತ್ವ ಹಿಂದೂ ಹಿಂದೂಗಳ ಹೆಸರಲ್ಲಿ ಈಗ ಕಠಿಣ ಕ್ರಮ ತಗೊಳ್ತೀವಿ ಕಠಿಣ ಕ್ರಮ ತಗೊಳ್ತೀವಿ ಅಂತ ನೋಡ ನಾನು ಹೇಳ್ತಾ ಇರೋದು ಅಲ್ಲ ಅಲ್ಲ ಅದಕ್ಕೆ ಒಂದು ಕಾನೂನು ಇದೆ ಒಂದು ಚೌಕಟ್ಟು ಇದೆ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ ಈ ಸರ್ತಿ ಮಾತ್ರ ದೀಪದ ನಾನು ಭವಿಷ್ಯವಾಣಿ ಹೇಳ್ತಾ ಇದ್ದೀನಿ ನೋಡಿ ಭವಿಷ್ಯವಾಣಿ ಅಂತ ತಿಳ್ಕೊಳ್ಳಿ ಅದೇನು ಅದು ಭವಿಷ್ಯವಾಣಿ ಅಷ್ಟೇ ನಾನು ಹೇಳ್ತಾ ಇರೋದು ಈ ಪ್ರವೀಣನ ಪ್ರಕರಣ ಆಗಿದೆಯಲ್ಲ ಈ ತಿಂಗಳು ಹೆಂಡ ಆಗುತ್ತಲ್ಲ ಅಷ್ಟರೊಳಗೆ ಒಂದು ಇಪ್ಪತ್ತು ತಲೆಗಳು ಬೀಳ್ತವೆ ಹೆಂಗ್ ಬೀಳ್ತಾವ ನಂಗೆ ಗೊತ್ತಿಲ್ಲ ಅದನ್ನು ಹೇಳೋಕ್ಕಾಗಲ್ಲ ಭವಿಷ್ಯವಾಣಿ ಅಷ್ಟೇ ಹೇಳ್ತಾ ಇರೋದು ಒಂದರಿಂದ ಒಂದು ಕತ್ತು ಅದಾಗ್ತದೆ ಹೇಗಾಗ್ತದೆ ಗೊತ್ತಿಲ್ಲ ಸರ್ಕಾರವೇ ಮಾಡ್ತದೆ ಅಥವಾ ಹಿಂದೂ ಧರ್ಮಜರು ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ತದೆ ಇಲ್ಲ ಸರ್ಕಾರ ರೋಚ್ಗೆದ್ದಿದೆ ಈ ಸರ್ತಿ ಅವರನ್ನ ಅವರು ಉಳಿಸ್ಕೋಬೇಕು ಅಂತಂದ್ರು ಅಥವಾ ಅವರ ಮಾನವನ್ನು ಉಳಿಸ್ಕೋಬೇಕು ಅಂದ್ರು ಅಥವಾ ಅವರ ಗೌರವವನ್ನು ಉಳಿಸ್ಕೋಬೇಕು ಅಂತಂದ್ರು ಅವರು ಯೋಗಿಯವರನ್ನ ನೋಡಿ ಕಲಿಬೇಕಾಗ್ತದೆ ಖಂಡಿತವಾಗ್ಲೂ ಕಲಿತಾರೆ ಇದು ಇಲ್ಲಿಗೆ ಅಂತ್ಯ ಆಗಬೇಕು ಅಂತಂದ್ರೆ ನಾನು ಎದುರಾಳಿ ಮುಳ್ಳು ಚುಚ್ಚಕಂಡ ಇತ್ತು ಕಾಲ್ಗೆ ಅಂತಂದ್ರೆ ನಾನು ಮುಳ್ಳಿಂದನೇ ಮುಳ್ಳನ್ನು ತೆಗಿಬೇಕು ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಹಾಗೆ ಅವನು ಏನ್ ಕೃತಕೃತ್ಯ ಮಾಡ್ತಾ ಇದ್ದಾನೋ ಅದಕ್ಕೆ ಆಪೋಸಿಟ್ ಆಗಿ ನಾನು ಅದೇ ರೀತಿನಲ್ಲಿ ನಿಂತ್ಕೊಂಡಾಗ ಮಾತ್ರ ಅದಕ್ಕೆ ಉತ್ತರ ಆಗ್ತದೆ ಅವನು ಮಾಡ್ತಾ ಇರ್ತಕ್ಕಂಥ ಕೊಲೆಗೆ ದರೋಡೆಗೆ ಆ ಚಂದ್ರು ಅನ್ನೋನು ಯಾರ 2 ಗಂಟೆ ರಾತ್ರಿನಲ್ಲಿ ಅಲ್ಲೆಲ್ಲೋ ತಿನ್ನಕ್ ಹೋಗಿದ್ದ ಅಂತ ಅನ್ಬಿಟ್ಟು ಕನ್ನಡ ಮಾತಾಡ್ತೀಯ ನೀನು ಅಲ್ಲೇ ಮರ ಗಲ್ಲಿ ಮೇ ಹಾಕು ಅಂತ ಅನ್ಬಿಟ್ಟು ಚಾಕು ಚುಚ್ಚಿಬಿಟ್ರೆ ಅವಾಗ ಯಾಕೆ ರಕ್ಷಣೆ ಕೊಡಲಿಲ್ಲ ಸರ್ಕಾರ 2 ಗಂಟೆ ರಾತ್ರಿನಲ್ಲಿ ರಕ್ಷಣೆ ಕೊಡಕ್ಕೆ ಅಲ್ಲಿ ಮೊದಲನೇ ತಪ್ಪು ಏನು ಅಂತಂದ್ರೆ 2 ಗಂಟೆ ರಾತ್ರಿವರೆಗೂ ಅಲ್ಲಿ ವ್ಯಾಪಾರ ಮಾಡಕ್ ಬಿಟ್ಟಿರೋ ತಪ್ಪು ಹೌದಲ್ವಾಪ್ಪ ಲ್ಯಾಂಡ್ ಆರ್ಡರ್ MG ರೋಡ್ ಬಾಕ್ಲಾಕಿಸ್ತೀರಿ ನೀವ್ ಯಾಕೆ ಗಲ್ಲಿ ಬಾಕ್ಲಾಕ್ಸಲ್ಲ ಗೋರಿಪಳ್ಳಿದ ಗಲ್ಲಿ ನೀವ್ ಯಾಕಯ್ಯ ಬಾಕ್ಲಾಕ್ಸಲ್ಲ ನಿಮ್ಗಿಲ್ವಾ ಅದ್ರೊಳಕ್ ಹೋಗಕ್ಕೆ ಆಗಲ್ಲ ಅದಕ್ಕೆ ನಿಮ್ ಕೈನಲ್ಲಿ ಆಗದೆ ಹೋದ್ರೆ ಹಿಂದೂ ಕಾರ್ಯಕರ್ತರಲ್ಲಿ ಬೇಕಾದಷ್ಟು ಜನ ಇದಾರೆ ಎಲ್ಲ ಎಲ್ಲ ಬಿಟ್ಟು ನಿಂತ್ಕೊಂಡವ್ರೆ ಅಂತವ್ರನ್ನ ಅಂತವ್ರಿಗೆ ತಗೊಂಡ ಅವ್ರಿಗೆ ಬಿಟ್ಕೊಟ್ಬಿಡಿ ಅವ್ರಿಗೆ ಬಿಟ್ಕೊಡಿ ಅವ್ರು ಒಂದು ದಿವಸಕ್ಕೆ ವಾರದ ಬಿಸಾಕ್ತಾರೆ ಅವ್ರು ದಿನ ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಯತ್ನಾಳವ್ರು ನಾನು ಕೈಗೆ ಕೊಡಿ ವಾರದ ಬಿಸಾಕ್ತೀನಿ ನಾನು ಅಂತ ಅವ ಹಿಂಗ ಹತ್ರಕ್ಕೂ ಸೇರ್ಸಲ್ಲ ಇವರು ಅಂದ್ರೆ ಒಡೆಯೋ ಮನಸ್ಥಿತಿ ಕೇವಲ ಕಾನೂನುಬದ್ಧವಾಗಿ ಹೊಡಿರಿ ಅಂತ ನಾನು ಹೇಳ್ತಾ ಇರೋದು ಒಡೆಯೋದನ್ನ ನೀವು ಹೆಂಗೋ ಹೊಡೆದ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಒಡೆಯಕ್ಕೆ ಅದನ್ನೇ ನಾನು ನಿನಗೊಂದು ಮಾತು ಹೇಳಿದೆ ತಮಿಳಲ್ಲಿ ಪಟ್ಟಣತ್ತಾರು ಹೇಳ್ತಾರೆ ಶಕ್ತಿಯಲ್ಲಾವಾದದ್ದು ಯುಕ್ತಿಯಲ್ಲ ಅನ್ಕೊಡಿಯೋದು ಶಕ್ತಿಯಿಂದ ಆಗದೆ ಇರೋದನ್ನು ಯುಕ್ತಿಯಿಂದಲಾದ್ರೂ ಗೆದ್ದುಬಿಡಿ ಅಂತ ಹೇಳಿ ಈಗಲೂ ಕೂಡ ಮುಸ್ಲಿಂ ವಿರೋಧಿಯಾಗಿ ನಿಮ್ಮ ಭಾಷಣಗಳು ನಿಮ್ಮ ಮುಖಂಡರುಗಳ ಭಾಷಣಗಳು ಇನ್ನೂ ಶುರು ಆಗ್ತವೆ ಇನ್ನೂ ಇದೇ ರೀತಿ ಇರುತ್ತಾ ಅಂತ ನಾವೆಲ್ಲ ಮುಸ್ಲಿಂ ವಿರೋಧಿ ಮಾಡಿದ್ವೋ ತುರುಕರು ವಿರೋಧಿಗಳು ನಾವು ಮಹಮ್ಮದೀಯರಲ್ಲಿ ಶೇಷನಾಳ್ ಶರೀಫ್ ಇದ್ದಾರೆ ಮಹಮ್ಮದೀಯರ್ನಲ್ಲಿ ಕಬೀರ್ ದಾಸರ್ ಇದ್ದಾರೆ ಮಹಮ್ಮದೀಯರ್ನಲ್ಲಿ ನಮ್ಗೆ ಅಬ್ದುಲ್ ಕಲಾಂ ಇದ್ದಾರೆ ನಾನು ಗಜನಿ ಮನೋಭಾವ ಟೀಪು ಸುಲ್ತಾನ್ ಮನೋಭಾವ ಇದರಲ್ಲಿ ಮನೋಭಾವ ಯಾವ್ಯಾವ ತುರುಕರು ಇಟ್ಕೊಂಡವ್ರೆ ಅವ್ರ ವಿರೋಧ ನಾನು ನಾನು ಶಿಶುನಾಳ್ ಶರೀಫ್ರು ಶಿಷ್ಯ ಬುದ್ಧಿ ಅಂತಾರೆ ನಾನು ತುರ್ಕೊಂಡು ಯಾಕೆ ವಿರೋಧ ಆಗ್ಲಿ ಅರ್ಥ ಆಗ್ತಿದ್ಯಾ ನಿಮಗೆ ಯಾವಾಗ್ಲೂ ಹೀರೋ ಯಾರು ಅಂತ ಅಂದ್ರೆ ಗಜನಿ ಗೋರಿ ತುಗ್ಲಕ್ಕ ಇವ್ರ ಹೀರೋಗಳು ನಿಮ್ಗೆ ಆ ಹೀರೋಗಳನ್ನ ನೀವು ನೆಚ್ಕೊಂಡಿದ್ದೀರಲ್ಲ ನಾನು ಈ ಕಡೆ ರಾಮ ನಾನೇ ಕೃಷ್ಣ ನಾನೇ ಭೀಮ ಆ ರೂಪ ನಾನು ತಗತಿರ್ತೀನಿ ನೀನು ಎಲ್ಲಿವರೆಗೂ ರಾಕ್ಷಸಿ ರೂಪದಲ್ಲಿರ್ತಕ್ಕಂಥ ತುರುಕರು ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ತುರುಕರು ಬೇರೆ ಸಾಬ್ರು ಬೇರೆ ಅಂತ ಈ ತುರುಕು ಮನೋಭಾವ ಇರ್ತಕ್ಕಂಥ ತುರ್ಕಿಸ್ತಾನದಿಂದ ಬಂದು ಈ ದೇಶದಲ್ಲಿ ಲೂಟಿ ಮಾಡಿದಂಥ ಈ ತುರುಕರ ವಿರುದ್ಧ ನಾನು ಸಮರ ಸದಾಕಾಲ ಇರ್ತದೆ ಭಯೋತ್ಪಾದಕರ ವಿರುದ್ಧ ಕಾಶ್ಮೀರ ನಮ್ದು ನಿಮ್ಮ ಅಪ್ಪಂದು ನಿಮ್ ತಿನ್ನಕ್ಕೆ ಅನ್ನಿಲ್ಲ ಪಾಕಿಸ್ತಾನ ನನ್ನ ಮಕ್ಕಳ ಕಾಶ್ಮೀರಕ್ಕೆ ಬೇರೆ ಬಂದ್ರೆ ಅನ್ನಕ್ಕೆ ಕಾಶ್ಮೀರದಲ್ಲಿ ಆದಂತಹ ಘಟನೆ ಅವ್ರನ್ನ ನಾನು ಪ್ರೀತಿಸ್ಬೇಕಾ ಆ ಕಾಶ್ಮೀರದಲ್ಲಿ ಅಷ್ಟು ಪಂಡಿತರಿಗೆ ನೀವು ಕೊಟ್ಟೆ ಚಿತ್ರ ಹಿಂಸೆ ಕತ್ರಸ್ ಬಿಸಾಕಿದ್ರಲ್ಲ ಮಿಷಿನ್ ಕೊಡ್ತಿರಲ್ಲ ಆ ಪಿಕ್ಚರ್ ನೋಡ್ತೀನಲ್ಲ ನಾನು ಅದನ್ನ ನೋಡಿ
ನಿರಂತರ ನಾ ದುರ್ಗಯ್ಯ ನಿಮ್ದು ಅವ್ರ ವಿರುದ್ಧ ಅಂತಂದ್ರೆ ಅಂಥವ್ರ ವಿರುದ್ಧ ನಾನು ನಿರಂತರವೇ, ನಾನು ಮಾತ್ರ ಅಲ್ಲ ಎಲ್ಲ ಈ ಹಿಂದೂ ಪರ ಸಂಘಟನೆಗಳು ನಿರಂತರವಾಗಿ ಅದನ್ನು ಖಂಡಿಸ್ತೀವಿ. ಹಾಗೂ ಈ ಒಂದು ಹತ್ಯೆ ಏನಾಗಿದೆ, ಈ ಒಂದು ಹತ್ಯೆ ಅಲ್ಲ 35 ಹತ್ಯೆ ಆಗಿದ್ದಾವೆ. 35 ಹತ್ಯೆಗೂ ಏನು ಮಾಡಿದ್ದೀರಿ ನೀವು, ಅವ್ರಿಗೇನು ಶಿಕ್ಷೆ ಆಗಿದೆ? 35 ಹತ್ಯೆ ರಾಜನ್ ಮರಣ ಮಾಡಿದವನಿಗೆ ಏನಾಗೈತೆ, ಏನು ಶಿಕ್ಷೆ ಕೊಟ್ಟಿದ್ದೀರಿ? ಎಲ್ಲಿದ್ದಾರೆ ಅವರೆಲ್ಲ? ಕಾನೂನು ಬದಲಾಗಬೇಕು, ಸಂವಿಧಾನದಲ್ಲಿ ಇರ್ತಕ್ಕಂತಹ ಲೂಸ್ ಫೋಲ್ಗಳು ಬದಲಾಗಬೇಕು, ಕಂಡಲ್ಲಿ ಗುಂಡೊಡೆಯುವಂಥ ಕಾನೂನು ಬರಬೇಕು. ಯಾವನನ್ನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ದ ಅಂತಂದ್ರೆ ಅವನ ನಡು ರೋಡ್ನಲ್ಲಿ ನಿಲ್ಲಿಸಿ ಕೊಂದು ಬಿಸಾಕಬೇಕು ಅಂತ ಕಾನೂನು ಬರಬೇಕು. ಆ ಕಾನೂನನ್ನು ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು BJP ಮಾಡಬೇಕು. ಏಕರೂಪ ನಾಗರಿಕತೆ ಬರಬೇಕು. ಈ ಆ ಸಾಬ್ರಿಗೆ ಒಂದು ಕಾನೂನು, ಇವು ಹಿಂದೂಗಳಿಗೆ ಒಂದು ಕಾನೂನು, ಅವನು ಯಾರಿಗೋ ಅವನಿಗೆ ಒಂದು ಕಾನೂನು, ಇವನು ಅಲ್ಪಸಂಖ್ಯಾತ ಅವನು ಬಹುಸಂಖ್ಯೆ, ಇವೆಲ್ಲ ಹೋಗ್ಬಿಟ್ಟು ಒಂದು ಸೂರು ಭಾರತ ಒಂದು ಸೂರಿನಡಿಯಲ್ಲಿ ನನಗಿರೋ ಕಾನೂನೇ ಎದುರುಗಡೆ ಇರೋನ್ ಕಾನೂನು, ಎದುರುಗಡೆ ಇರೋನ್ ಕಾನೂನೇ ಗಜನ್ ಕಾನೂನು, ಈ ರೀತಿಯಾಗಿರ್ಬೇಕು ಇವನ. ಅವಕ್ಕೆ 4 ಮದುವೆ, 40 ಮಕ್ಕಳು, ಅಕ್ಕಿ ಕೊಡ್ಬೇಕಾದವನು ಮೋದಿ, ಕೆಲಸ ಕೊಡ್ಬೇಕಾದವನು ಮೋದಿ, ಇದು ಯಾವ್ದ್ರಿ? ಮಕ್ಕಳು ಅಲ್ಲ ಕೊಟ್ಟ, ಅಲ್ಲ ಮಕ್ಕಳು ಕೊಡಕ್ ಬಂದಿದ್ದ. ಮಾತ್ ಹೇಳೋದಕ್ಕೆ ಒಂದು ಪ್ರಶ್ನೆ ಮೂಡ್ತಾ ಇದೆ, ಈ ದೇಶದಲ್ಲಿ ಮುಸ್ಲಿಮ್ ಕ್ರಿಶ್ಚಿಯನ್ನೇ ಇರಲಿಲ್ಲ ಅನ್ನೋ ಪಕ್ಷದಲ್ಲಿ ಬ್ರಾಹ್ಮಣತ್ವ, ಕ್ಷತ್ರಿಯ, ಶೂದ್ರ ಅಂತ ಇರ್ತಿತ್ತಲ್ವ? ಅಲ್ಲ, ನಿನ್ಗೆ ಬ್ರಾಹ್ಮಣತ್ವ ಅಂದ್ರೇನು? ಯಾರು ವಿದ್ಯೆಯೋ ಅದು ಬ್ರಾಹ್ಮಣತ್ವ ಅಲ್ಲ. ಇಲ್ಲಿ ನಿನ್ಗೆ ಒಂದು ನಮ್ಮ ನಮ್ಮ ಇರ್ಲಿಲ್ಲ ಅಂದಿದ್ರೆ ಅಲ್ಲ ಅಲ್ಲ, ನಮ್ಮ ಸಮಾಜ ಇದೆಯಲ್ಲ, ನೀನು ಹೇಳ್ತಾ ಇರೋದು ಒಕ್ಕಲಿಗ ಅಂದ್ರೇನು? ಒಕ್ಕಲು ಮಾಡೋನು ಅಂತ. ಒಕ್ಕಲು ಅಂದ್ರೆ ಏನು? ಒಲ ಉಳ್ಳ ಅಲ್ಲಲ್ಲ, ನಮ್ಮ ಇಲ್ಲಮ್ಮ ನೀನ್ ಅದನ್ ನಮ್ಮಲ್ಲಿ ಜಾತಿಯೇ ಇಲ್ಲ. ಯಾರ್ಯಾರು ಏನೇನು ಕೆಲಸಗಳನ್ನ ಮಾಡ್ತಿದ್ರು ಆ ಕೆಲಸವನ್ನು ಗುರುತಿಸಿ ಅದನ್ನ ಪಂಗಡ ಮಾಡಿದ್ರು. ಗಾಣಿಗ, ಗಾಣಿಗ ಅಂತಂದ್ರೇನು? ಗಾನ ಇಟ್ಕೊಂಡಿರೋನು ಅಂತ. ಅದ್ ಜಾತಿ ಅಲ್ಲ, ಅವನು ಮಾಡುವ ಉದ್ಯೋಗ. ಕುಂಬಾರ ಅಂದ್ರೇನು? ಮಡಕೆ ಮಾಡೋನು ಅಂತ. ಅದ್ ಜಾತಿ ಅಲ್ಲ, ಅವನು ಮಾಡುವ ಉದ್ಯೋಗ ಅದು. ಆ ಉದ್ಯೋಗಕ್ಕೆ ಅವನಿಗೆ ಆ ಪಂಗಡವನ್ನ ಸೇರಿಸಿ. ನಮ್ಮ ಕುಂಬಾರ ಹುಡುಗ ಬಂದವನೇ, ಕುಂಬಾರ ಮಡಿಕೆ ಮಾಡ್ತಾರಲ್ಲ ಅವನು ಬಂದವನೇ ಅಂತ. ಕುಂಬಾರ ಅಂದ್ರೆ ಒಂದು ಜಾತಿ ಅಂತ ಅಲ್ಲ. ನೀವು ಜಾತಿಯನ್ನ ಬ್ರಾಹ್ಮಣ, ವೈಶ್ಯ, ಶೂದ್ರ ಇದನ್ನ ಏನ್ ಹೇಳ್ತಿದ್ದೀರಿ? ಇದು ಡೀಪಾಗಿ ಹೋಗ್ಬೇಕು, 10 ನಿಮಿಷದಲ್ಲಿ ಮಾತಾಡುವಂಥದ್ದಲ್ಲ ಅದು, ಯಾರ ತಲೆಗೂ ಹೋಗಲ್ಲ. ಆ ಕಾನ್ಸೆಪ್ಟ್ ಇತ್ತಲ್ಲ ಅದಕ್ಕೆ ಹೋಗ್ತಾ ಇದೆ. ನಾನು ಹೇಳಿದಂತದ್ದು ಇವತ್ತು ಕೂಡ ಬ್ರಾಹ್ಮಣತ್ವ ಇಲ್ಲಿ ಅಂತ ಹೇಳಿದಲ್ಲ, ದಲಿತರು ನಾಯಕ ದೇವಸ್ಥಾನದೊಳಗೆ ಯಾರು ಬಿಡಲ್ಲ ಮರಾಯ? ಎಲ್ಲೋ ಒಂದೆರಡು ಕಡೆಗಳಲ್ಲಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಕಾಳಿ ಕೈ ತುತ್ತು ಮಾಡ್ತಿರೋನು ದಲಿತರ ಮನೆ ಮಾದ್ರ ಮನೆಯಲ್ಲಿ ಕಾಳಿ ಕೈ ತುತ್ತು ಅಂತ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ಅವ್ರ ಮನೆಯಲ್ಲೇ ಬಡಿಸಿಸ್ಕೊಂಡು ಅವರೇ ಎಲೆನಲ್ಲೇ ನನ್ನ ಎಲೆನಲ್ಲಿ ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಆ ಎಲೆನಲ್ಲೇ ನಾನು ಪ್ರಸಾದ ಮಾಡ್ತಾ ಇರೋನು. ನಿಮ್ಗೆ ಯಾರು ಹೇಳಿದ್ದು? ಮೊದಲಂತೆ ಇಲ್ಲ ಈಗ. ನೀವು ಅನ್ಕೊಂಡಿದ್ದೀರಾ ಹಂಗೆ ಅಂತ? ಯಾರೂ ಇಲ್ಲ. ಎಲ್ಲ ದೇವಸ್ಥಾನಗಳು, ಎಲ್ಲ ಹಿಂದೂ ಧರ್ಮದ ಎಲ್ಲರೂ ಒಗ್ಗೂಡ್ತಾ ಇರುವಂಥ ಸಮಯದಲ್ಲಿ ಈ ಕಾಂಗ್ರೆಸ್ ಅವ್ರು ಮಾಡೋ ಪಿತೂರಿಯಿಂದ ಜಾತೀಯತೆಯನ್ನು ತಂದು ಇಡ್ತಾರೆ. ಈ ಈ ಜಾತಿ ಗಣತಿ ಮಾಡಿಸಿದ್ದು ಯಾರು? ಯಾಕೆ? ಯಾರ್ಯಾವ ಜಾತಿ ಓಟ್ ಎಷ್ಟೆಷ್ಟಿದ್ದಾವೆ ನೋಡ್ಕೋಬೇಕು. ಅದು ಯಾವಾಗ ಗೊತ್ತಾಗೋಗ್ಬಿಡ್ತೋ ತಲೆಗೆ ಅವನಿಗೆ ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತಾಯ್ತಿಲ್ಲ. ಇದು ಅವ್ರ ಹಣೆ ಬರ, ಅವನಿಗೆ ಒಂದು ಸೀಟ್ ನಿಂತ್ಕೊಳ್ಳೋಕ್ಕೆ ಎಲ್ಲಿ ನಿಂತ್ಕೋಬೇಕು ಅನ್ನೋದು ಗೊತ್ತಿಲ್ಲದ ವ್ಯಕ್ತಿ ಬುಲ್ಡೋಜರ್ ಹತ್ತಿಸ್ತಾನೆ ನಮ್ಮ ಮೇಲೆ. ಅದು ಯಾವಾಗ ತತ್ತೆ ಬುಲ್ಡೋಜರ್ ತಗೊಂಬ ಇಲ್ಲಿ. ನಾನು ಹೇಳಿದ್ನಲ್ಲ, ಕೈಮಾ ಕಚ್ಚ 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 ಕೈಮಾ ಮಾಡಿಬಿಟ್ಟು ನಾಯಿ ನರಿಗೆ ಹಾಕಿದ್ರು ನೀನು ಬುದ್ಧಿ ಬಂದ್ಬಿಡ್ತದೇನೋ ಅಂತ ಸಮುದ್ರಕ್ಕೆ ತಾಂಡೋಗಿ ಹಸ್ಬಿಡ್ಬೇಕು. ಅವನು ಯಾರು ಹೊಸ ಮಬ್ಬಿನ ಲ್ಯಾಡನ್ನೇ ಹಣನೇ ಕೊಡ್ಲಿಲ್ವಂತೆ, ಸಮುದ್ರಕ್ಕೆ ತಾಂಡೋಗಿ ಹಾಕ್ಬಿಟ್ರಂತೆ. ಹಂಗೆ ನಿನ್ನ ನಿಲ್ಲನ ಬಿಟ್ಟರೆ ಸಾಬ್ರು ನಿಂದೇ ಒಂದಿಷ್ಟಿಷ್ಟು ಮಾಂಸನ ಇಟ್ಬಿಟ್ಟು ಗೋರಿ ಕಟ್ಬಿಟ್ಟು ನಮ್ದಕ್ಕೆ ಗೋರಿ ಐತೆ, ನಮ್ದಕ್ಕೆ ದರ್ಗಾ ಐತೆ ಅಂದ್ಬಿಡ್ತಾರೆ. ಹಂಗಾಗಿ ನಿಮ್ಮಂಥವ್ರನ್ನೆಲ್ಲ ಈ ದೇಶದಲ್ಲಿ ಇಟ್ಕೊಳ್ಳೋದೇ ಅಪಮಾನ. ಆಗ್ಲೇ ಒಂದು ಮಾತು ಹೇಳಿದ್ರಿ, 20 ತಲೆಗಳು ಇರ್ತವೆ ಈ ಒಂದು ತಿಂಗಳಲ್ಲಿ ಅಂತ, ಇದು ಕಾನೂನಾತ್ಮಕವಾಗಿ ತಪ್ಪು ಅಲ್ವಾ? ಯಾವ ಹೆಂಗ ಆಗ್ತದೆ? ಭವಿಷ್ಯವಾಣಿ ಕಾನೂನು ತಗೊಳ್ಳೋದೇ ಇಲ್ಲ, ಕೋರ್ಟೆ ತಗೊಳ್ಳಲ್ಲ. ಭವಿಷ್ಯ ಹೇಳ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ ಅದನ್ನ, ಭವಿಷ್ಯವಾಣಿ ಅಂತ ತಗೊಳ್ರಿ ಅಂತ. ಯಾರು ಮಾಡಿದ್ರು ಗೊತ್ತಿಲ್ಲ, ಹೆಂಗ್ ಮಾಡಿದ್ರು ಗೊತ್ತಿಲ್ಲ, ಅದನ್ನ ಕೋರ್ಟ್ ತಗೊಳಲ್ಲ, ಕಾನೂನು ತಗೊಳಲ್ಲ. ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟು ಇದು ಭವಿಷ್ಯವಾಣಿ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದೀನಿ. ಇದು ಋಷಿಕುಮಾರ ಸ್ವಾಮೀಜಿಯವರ ಮಾತಾಗಿತ್ತು. ನೋಡ್ತಾ ಇದ್ದೀವಿ ಅಮ್ಮ TV ಇಂದಿಗೂ ನಿಮ್ಮೊಂದಿಗೆ.